ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ನನಗೆ ತುಂಬಾನೇ ಪಾಸಿಟಿವ್ ವೈಬ್ರೇಷನ್ ಇಲ್ಲಿ ಈ ಒಂದು ಅಂಡರ್ ದ ರೂಫ್ ಸಿಗ್ತಾ ಇದೆ. ಮೇನ್ಲಿ ಬಿಕಾಸ್ ನನಗೆ ತುಂಬ ನಾನು ದ ಪರ್ಸನ್ ಹೂ ಐ ಲುಕ್ ಅಪ್ ಟು ಸುಮಲತಾ ಮ್ಯಾಮ್ ಇಲ್ಲಿದ್ದಾರೆ. ಅದಕ್ಕೋಸ್ಕರ ನನಗೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಆ್ಯಂಡ್ ಕಾರ್ಡಿಫ್ ಅಲ್ಲಿ ವಿ ಜೆಲ್ ರೀಲಿ ವೆಲ್. ಅದಾದಮೇಲೆ ಆಫ್ ಸ್ಕ್ರೀನ್ ಅವ್ರ ಸಿನಿಮಾದ ಬಗ್ಗೆ ಅವರ ಜರ್ನಿ ಬಗ್ಗೆ ನನಗೆ ಹೇಳಿರುವಂಥ ಎಷ್ಟೋ ವಿಚಾರಗಳು ನನಗೆ ಇನ್ನೂ ತುಂಬ ಇನ್ಸ್ಪೈರ್ ಆಗಿ ಸಿನಿಮಾದಲ್ಲಿ ನನಗೆ ಕೊನೆ ವರ್ಷ ಇರೋ ತನಕ ಕೂಡ ಸಿನಿಮಾದಲ್ಲೇ ಕೆಲಸ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ನಂಗೆ ಅವರ ಕಡೆಯಿಂದ ಸಿಕ್ಕಿದೆ. ಆ್ಯಂಡ್ ಅಫ್ಕೋರ್ಸ್ ಡಿ ಬಾಸ್ ದರ್ಶನ್ ಸರ್ ಬಂದಿರೋದು ಖುಷಿಯಾಗಿದೆ. ಯಾಕೆಂದರೆ ನಮ್ಮ ಟ್ರೇಲರ್ ಆಗಿರಲಿ ಅಥವಾ ನಮ್ಮ ಸಾಂಗ್ಸ್ ಎಲ್ಲ ಕಡೆ ಅಭಿಮಾನಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಬೇಕಾದ್ರೆ ಆಲ್ ದಿ ಬೆಸ್ಟ್ ಫ್ರಮ್ ಡಿ ಬಾಸ್ ಫ್ಯಾನ್ಸ್, ಆಲ್ ದಿ ಬೆಸ್ಟ್ ಫ್ರಮ್ ಡಿ ಬಾಸ್ ಫ್ಯಾನ್ಸ್ ಅಂತ ಕಮೆಂಟ್ಸ್ಗಳು ನೋಡ್ತಾ ಇರಬೇಕಾದ್ರೆ ನಮ್ಮ ಸಿನಿಮಾಗೆ ಮುಖ್ಯವಾದ ಶಕ್ತಿ ನಿಮ್ಮ ಅಭಿಮಾನಿಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್. ಇನ್ನೊಂದು ಮೇಷ್ಟ್ರು, ಮೇಷ್ಟ್ರು ಅಂತ ಹೇಳಿದಾಗ ಒಂದು ವರ್ಡ್ ಎಕ್ಸ್ಕ್ಲೂಸಿವಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅವರ 30 ವರ್ಷದ ಕರಿಯರ್ ಅಲ್ಲಿ ಅವ್ರು ಮಾಡಿರೋದು 15 ಸಿನಿಮಾ. 15 ಸಿನಿಮಾದಲ್ಲಿ ಅಟ್ಲೀಸ್ಟ್ 10 ಸಿನಿಮಾದ ಹೆಸರು ನನ್ನ ಬಾಯಲ್ಲಿದೆ. ಎಲ್ಲ ಸಿನಿಮಾಗಳನ್ನು ಕೂಡ ನೋಡಿದ್ದೀನಿ. ಅವರು ಒಳ್ಳೆ ಸಾಹಿತಿ ಬರಹಗಾರರು ಕೂಡ. ಅದಾದ್ಮೇಲೆ ವಸಿಷ್ಠ ನಾನು ಟಗರು ಸಿನಿಮಾದಲ್ಲಿ ನಾನು ವಸಿಷ್ಠ ಅವ್ರ ಜೊತೆಗೆ ಕಾಣಿಸ್ಕೊಳಕ್ ಆಗಿರ್ಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಖುಷಿ ಅವ್ರ ಜೊತೆಗೆ ಒಂದು ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡ್ತಾ ಇದೀವಿ. ಅಂಡ್ ಅವರು ಹೀರೋ ಆಗಿ ತೆರ ಮೇಲೆ ಮಿಂಚ್ತಾ ಇದಾರೆ. ಹಾಗೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ. ಮ್ಯೂಸಿಕ್ ಅಫ್ಕೋರ್ಸ್ ಮೇಷ್ಟ್ರಿಗೆ ಮ್ಯೂಸಿಕ್ ಅಂತ ವಿಚಾರ ಬಂದಾಗ ಅವ್ರಿಗೆ ಇರೋ ಒಂದು ಟೇಸ್ಟೇ ಬೇರೆ. ತುಂಬ ರಾಗಗಳ ಹೆಸರು ಕೂಡ ಅವರು ಅಷ್ಟೇ ಸಲೀಸಾಗಿ ಹೇಳ್ತಾರೆ ಸಿನಿಮಾದಲ್ಲಿ ಎಲ್ಲ ಕೂಡ. ಅರ್ಜುನ್ ಜನ್ಯ ಸರ್ ಜೊತೆಗೆ ಒಳ್ಳೆ ಒಂದು ಕೆಲಸನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಷ್ಟ್ರು ಫಾರ್ ದ ಆಪರ್ಚುನಿಟಿ.